ಕಮಿಸ್ ಗೌಡ್ರ ಬಗ್ಗೆ ಹೇಳ್ತೀರಿ ನೀವು? ಕಮಿಸ್ ಗೌಡ್ರ ಬಗ್ಗೆ ಬರೋಣ ಸರ್. ಅವ್ರ ತಂದೆ ನಮ್ಮ ತಂದೆಗೆ ತುಂಬ ಸ್ನೇಹಿತ ಆತ್ಮೀಯ ಸ್ನೇಹಿತರು ಸರ್. ಕಮಿಸ್ ಗೌಡ್ರು ನಮ್ಗೆ ಪಂಚಾಯಿಸ್ತಾರೆ ಸರ್, ಒಳ್ಳೆ ಮನುಷ್ಯರು, ಒಳ್ಳೆ ವ್ಯಕ್ತಿ ವೈಯಕ್ತಿಕವಾಗಿ. ರಾಜಕೀಯವಾಗಿ ಅವ್ರು ಏನು ಸರ್ ಮಾಡಿದಾರೋ, ಹೋಗಿ ನಮ್ಮ ಕ್ಷೇತ್ರದ ಚಾಮುಂಡ ಕ್ಷೇತ್ರಕ್ಕೆ ಎಷ್ಟು ಜನ ಬಡ ಮಕ್ಕಳಿಗೆ ಉಚಿತವಾಗಿ ಸೀಟ್ ಕೊಟ್ಟು ತೋರಿಸ ಸಿಂಗಲ್ ಒಟ್ಟು ಸಿಂಗಲ್ ಪರ್ಸೆಂಟ್ ತೋರಿಸಿ ಸರ್. ಇವರು ಏನು ಇಲ್ಲ ಸರ್, ಏನು ಮಾಡಿಲ್ಲ ಸರ್, ಏನು ಮಾಡಿ ಸರ್. ಅವ್ರ ಕ್ಷೇತ್ರ ಮಾಡಿರ್ಬೋದು ಸರ್, ನಮ್ಗೆ ಗೊತ್ತಿಲ್ಲ ಸರ್. ಎಲ್ಲಿ ಚಾಮರಾಜ ಮಾಡಿದಾರೋ ಇವ್ರು ನಂಗೆ ಗೊತ್ತಿಲ್ಲ. ನಮ್ಮ ಕ್ಷೇತ್ರಕ್ಕೆ ಇವ್ರು ಹೊಸಬ್ರು ಬಂದಿರೋದು, ಇವರು ಈ ಕಾಲೇಜು ನಮ್ಮ ಕ್ಷೇತ್ರದಲ್ಲಿ ಇರೋದು ಬೇಡ ಸರ್. ಇಲ್ಲಿ ಪಕ್ಕ ಗ್ರಾಮ ನಾಡಿನ ಗ್ರಾಮ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಕೇಳಿ ಸರ್. ನಾಡಿನಲ್ಲಿ ಯಾರು ಕೊಟ್ಟಿದ್ದಾರೆ ಸೀಟ್ನ ಫ್ರೀ ಸೀಟ್ನ? ಬಡ ಮಕ್ಳಿಗೆ ಏನು ದುಡ್ಡಿರೋ ಬೇಡ ಸರ್. ಮತ್ತು ಇನ್ನೇನು ಸರ್ ಜನಕ್ಕೆ ಸೇವೆ ಮಾಡ್ತಾರೆ? ಅದೇ ನಂಗೆ ಗೊತ್ತಿಲ್ಲ ಸರ್. ರಾಜಕೀಯವಾಗಿ ಸೇವೆ ಅಂದ್ರೆ ಸರ್ ಜನಕ್ಕೆ ಸೇವೆ ಮಾಡಕ್ಕೆ ಬರ್ಬೇಕು. ವೈಯಕ್ತಿಕವಾಗಿ ಮಡ್ಗೋದಿಲ್ಲ ಸರ್. ಈಗ ರಾಜಕೀಯವಾಗಿ ಸೇವೆ ಮಾಡಲಿಕ್ಕೆ ರಾಜಕೀಯಕ್ಕೆ ಗೆಲ್ಬೇಕು. ಅವ್ರು ಎಮ್ ಎಲ್ ಎ ಆಗ್ಬೇಕಾ? ಬೇಡ, ಅವ್ನು ಟ್ರಸ್ಟ್ ಮಾಡಿ ಬಡ ಮಕ್ಳಿಗೆ ಒಂದು ಸೀಟ್ ಕೊಡಿ. ಇವ್ರು ಹೋಗಿ ಸಿದ್ದೇ ಗೌಡ್ರು ಎಷ್ಟು ಟ್ರಸ್ಟ್ ಮಾಡಿ ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತು? ಯಾರು ಸೀಟ್ ಕೊಟ್ಟಿಲ್ಲ? ನಾನು ಇದೇ ಊರನ್ ಸರ್, ನಾನು ಇಲ್ಲೇ ನಾನು ಇಲ್ಲೇ ಊಟ ಬೆಳೆದಿರೋನು ಸರ್. ನಾನು ಹೊರಡೆ ಊರನ್ನ ಅದು ಸರ್. ನಾನು 2-3 ಜನಕ್ಕೆ ನಾವೇ ರಿಕ್ವೆಸ್ಟ್ ಮಾಡಿದ್ದು ಸರ್ ಹೋಗ್ಬಿಟ್ಟು ಹಿಂಗೆ ನಮ್ಮ ತಂದೆ ಅಪ್ಪನ ಕಡೆ ಫೋನ್ ಮಾಡ್ತಿದ್ದೀನಿ, ಇಲ್ಲ ಈ ಥರ ವಿಚಾರಗಳೆಲ್ಲ ಬರಬೇಡಿ ಅಂತ ನೇರವಾಗಿ ಹೇಳಿರೋಂಥ ವ್ಯಕ್ತಿಗಳು ಸರ್ ಅವರು. ಹಂಗಾಗಿ ಕವಿಶ್ ಗೌಡ್ರಿಗೆ ಸರ್ ತಂದೆ ಪಾಪ ತಂದೆ ಕಾಲೇಜಿಗೆ ಬರಲ್ಲ, ಇನ್ಚಾರ್ಜ್ ಕವಿಶ್ ಗೌಡ್ರದ್ದು. ಕವಿಶ್ ಗೌಡ್ರಿಗೂ ನಮ್ಗೆ ಹೊಸ ಬಿಸ್ನೆಸ್ ಅವ್ರದ್ದು, ಕಾಲೇಜ್ ಬಿಸ್ನೆಸ್ ಅವ್ರು ಮಾಡ್ಕೊಂಡು ಸರ್ ನಮ್ಗೆ ಗೊತ್ತಿದೆ.